ನಮಸ್ತೆ ವೀಕ್ಷಕರೇ, ಕಪ್ಪು ಕಡಲೆಯಿಂದ ಉಸ್ಲಿಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ನಾನಿಲ್ಲಿ 2 ಪಾವ್ ಆಗುವಷ್ಟು ಕಪ್ಪು ಕಡಲೆಯನ್ನು 1-6 ಗಂಟೆಗಳ ತನಕ ನೆನೆ ಹಾಕಿದ್ದೇನೆ. ಇವಾಗ ಇದನ್ನು ಚೆನ್ನಾಗಿ ತೊಳೆದು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈ ಕಡಲೆಯನ್ನು ಬೇಯಿಸ್ಕೊಳ್ಳುವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೇನೆ. ಈಗ ಕಡಲೆ ಬೆಂದಿದೆ, ನೀರನ್ನು ಸೋಸಿಕೊಳ್ಳುವ ನಂತರ 1 ಬಾಣಲೆಗೆ 6 ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆಯನ್ನು ಸೇರಿಸಿದ್ದೇನೆ. ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ ಹಾಗೂ ಬೇಸಪ್ಪನ್ನು ಸೇರಿಸೋಣ. ಒಗ್ಗರಣೆ ರೆಡಿಯಾದ ಮೇಲೆ ಸೋಸಿಕೊಂಡಿರುವಂಥ ಈ ಕಡಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದರ ಜೊತೆಗೆ 1/2 ಕಪ್ ತೆಂಗಿನ ತುರಿ ಹಾಗೂ 5 ಸ್ಪೂನ್ ಆಗುವಷ್ಟು ಬೆಲ್ಲದ ಪುಡಿಯನ್ನು ತಗೊಂಡಿದ್ದೇನೆ ಹಾಗೂ 1 ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿಯನ್ನು ಕೂಡ ತಗೊಂಡಿದ್ದೇನೆ. ಇವಿಷ್ಟನ್ನು ಹಾಕಿ ನಾವು ಪುನಃ ಮಿಕ್ಸ್ ಮಾಡಬೇಕು. ಇವಾಗ ಉಪ್ಪು ಕಡಿಮೆ ಇದ್ರೂ ಕೂಡ ನೀವು ಸೇರಿಸ್ಕೊಳ್ಬಹುದು. ಇದು ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಹಾಗೇನೆ ಇದನ್ನ ಬಿಡಬೇಕು. ನಾವು 1-2 ನಿಮಿಷ ಸಣ್ಣ ಉರಿಯಲ್ಲಿ ಇದನ್ನ ಹೀಗೆ ಬಿಡೋದ್ರಿಂದ ನಾವು ಸೇರಿಸಿರುವಂತಹ ತೆಂಗಿನ ತುರಿ, ಬೆಲ್ಲ ಮತ್ತೆ ರೆಡ್ ಚಿಲ್ಲಿ ಇದಿಷ್ಟು ಕೂಡ ಚೆನ್ನಾಗಿ ಇದರಲ್ಲಿ ಅಬ್ಸರ್ವ್ ಆಗುತ್ತೆ. ಇಷ್ಟು ಮಾಡಿದ್ರೆ ಕಡಲೆಕಾಯಿಯ ಉಸ್ಲಿ ನಮಗೆ ರೆಡಿಯಾಗುತ್ತೆ. ಇಷ್ಟೊಂದು ಈಸಿ ಆಗಿರುವಂತ ಈ ಒಂದು ರೆಸಿಪಿಯನ್ನು ನೀವು ಬ್ರೇಕ್ಫಾಸ್ಟಿಗೆ ಕೂಡ ಮಾಡಿಕೊಳ್ಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ರೀತಿಯಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.